ಮೇಕಪ್ ಮಾಡೋನೇ ಆರ್ಎಸ್ಎಸ್ ಪ್ರಚಾರಕ ಕಬಾಬ್ ಮಾಡೋನೇ ಬಿಜೆಪಿ ಚುನಾವಣಾ ಸಮಿತಿಯ ಸದಸ್ಯ ಕಡೂರಿನ ರಮೇಶ್ ಧನರಾಜ್ರನ್ನ ಆರ್ಎಸ್ಎಸ್ ಪ್ರಚಾರಕರು ಅಂತ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ನಟನೆ ಮಾಡಿಸಿದ್ದಾರೆ ಮತ್ತೊಬ್ಬ ಆರೋಪಿ ಗಗನ್ ಮನೆಯಲ್ಲಿ ಇವರಿಗೆಲ್ಲ ತರಬೇತಿ ಮತ್ತೊಬ್ಬ ಆರೋಪಿ ಗಗನ್ ಮನೆಯಲ್ಲಿ ರಮೇಶ್ ಗೆ ತರಬೇತಿ ಕೊಡಲಾಗಿದೆ ಆರ್ಎಸ್ಎಸ್ ಪ್ರಚಾರಕ ಅಂತ ನಟನೆ ಮಾಡೋದಕ್ಕೆ ಆರ್ಎಸ್ಎಸ್ ನಾಯಕರಂತೆ ನಟಿಸೋದಕ್ಕೆ ಧನರಾಜ್ ಮತ್ತು ರಮೇಶ್ ಗೆ 120,000 ರೂಪಾಯಿ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ದೂರದಾರರಾದಂತ ಗೋವಿಂದ ಬಾಬು ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಗೋವಿಂದ ಬಾಬು ಅವರೇ ನಮಸ್ತೆ ನಮಸ್ತೆ ಮೇಡಂ ಗೋವಿಂದ ಬಾಬು ಅವರೇ ಯಾವಾಗ ತಾವು ಈ ಭೇಟಿ ಆದ್ರಿ ಚೈತ್ರಾ ಕುಂದಪ್ಪನ ಹೇಗೆ ತಮಗೆ ಪರಿಚಯ ಯಾವ ರೀತಿ ನಂಬಿದ್ರಿ ತಾವು ತಮಗೆ ಟಿಕೆಟ್ ಕೊಡಿಸಬಹುದು ಅಂತ ಮೇಡಂ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಓಕೆ ವಿಚಾರಣೆ ಎಲ್ಲ ಮುಗಿದ್ರ ಮೇಲೆ ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ ಅಲ್ಲ ಈಗ ಅಂದ್ರೆ ತಮಗೆ ಈಗ ಟಿಕೆಟ್ ಕೊಡಿಸ್ತೀವಿ ಅಂತ ಅನ್ನೋ ಕಾರಣಕ್ಕೆ ಅದನ್ನ ಹೇಳ್ಕೊಂಡೆ ವಂಚನೆ ಮಾಡಿರೋದಾ ಅಲ್ಲ ಅಲ್ಲ ವಿಚಾರಣೆ ಮುಗಿಲಿ ಈಗ ವಿಚಾರಣೆ ಮುಗಿಲಿ ನನಗೆ ಕಾನೂನು ಮೇಲೆ ದೇವರ ಮೇಲೆ ಭರವಸೆ ಇದೆ ನ್ಯಾಯ ಸಿಗ್ತದೆ ಅಂತ ವಿಚಾರಣೆ ಮುಗಿಲಿ ಮೇಡಂ ಥ್ಯಾಂಕ್ ಯು ಅಲ್ಲ ಪ್ರಕರಣದ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂದ್ರೆ ಇವಾಗ ತಾವು ದೂರು ಕೊಟ್ರಿ ಏನಂತ ದೂರು ಕೊಟ್ರಿ ಎಸ್ ದೂರುದಾರ ಗೋವಿಂದ ಬಾಬು ಅವರು ಪ್ರಕರಣ ಈಗ ಎಫ್ಐಆರ್ ಆಗಿದೆ ಹಾಗಾಗಿ ಆನಂತರವೇ ಸ್ಟೇಟ್ಮೆಂಟ್ ಕೊಡ್ತೀರಿ ಆ ಕಾನೂನಿನಲ್ಲಿ ನಂಬಿಕೆ ಇದೆ ಅಂತಿದ್ದಾರೆ ಯಾವುದನ್ನು ಕೂಡ ಹೇಳೋದಕ್ಕೆ ಸಿದ್ಧ ಇಲ್ಲ ಆದರೆ ಆಗಿರುವಂತ ಪ್ರಕರಣ ಚೈತ್ರಾ ಕುಂದಾಪುರ ಸೇರಿ ನಾಲ್ವರನ್ನ ಬಂಧಿಸಲಾಗಿದೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಚೈತ್ರಾ ಕುಂದಾಪುರ ವಂಚನೆ ಮಾಡಿರುವಂತದ್ದು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 7 ಕೋಟಿ ರೂಪಾಯಿಯನ್ನ ಪೇಕಿದ್ದಾರೆ ಬಹಳ ಪಕ್ಕಾ ಪ್ಲಾನ್ ಮಾಡ್ಕೊಳ್ತಾರೆ ಚೈತ್ರಾ ಸೇರಿ 8 ಜನರ ವಿರುದ್ಧ ಈಗ ಎಫ್ಐಆರ್ ಆಗಿರೋದು ಚೈತ್ರಾ ಕುಂದಾಪುರ ಗಗನ್ ಕಡೂರು ಅಭಿನವ ಹಾಲಶ್ರೀ ಸ್ವಾಮೀಜಿ ರಮೇಶ್ ನಾಯಕ್ ಧನರಾಜ್ ಶ್ರೀಕಾಂತ್ ಮತ್ತು ಪ್ರಸಾದ್ ಬೈಂದು ಇವರಲ್ಲಿ 4 ಅರೆಸ್ಟ್ ಆಗಿದೆ ಜೊತೆಗೆ ಪೊಲೀಸರು ಕಾಣಿಸ್ತಾ ಇದ್ದಂತೆ ಸಿಸಿಬಿ ಪೊಲೀಸರು ಬರ್ತಾ ಇದ್ದಂತೆ ಚೈತ್ರಾ ಕುಂದಾಪುರ ಹೈ ಡ್ರಾಮಾ ಮಾಡ್ತಾರೆ ಉಂಗುರ ನುಂಗೋದಕ್ಕೆ ಯತ್ನಿಸ್ತಾರೆ ಕಾರ್ನ ಗ್ಲಾಸ್ ಒಡೆಯೋದಕ್ಕೆ ಯತ್ನಿಸ್ತಾರೆ ಸಿಸಿಬಿ ವಶದಲ್ಲಿರುವಂತಹ ಚೈತ್ರಾ ಕುಂದಾಪುರ ಮೇಲೆ ಇಡೀ ರಾತ್ರಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು ಉಡುಪಿಯಿಂದ ಬೆಂಗಳೂರಿಗೆ ಚೈತ್ರಾರನ್ನ ಕರೆತರ್ತಾ ಇದೆ ಸಿಸಿಬಿ ಬಾರಿ ಪಕ್ಕಾ ಪ್ಲಾನ್ ಅದು ಕೇಂದ್ರದ ಬಿಜೆಪಿ ನಾಯಕರು ಅಂತ ಹೇಳಿ ನಕಲಿ ವ್ಯಕ್ತಿಗಳನ್ನು ಸೃಷ್ಟಿಸುತ್ತಾರೆ ಮೇಕಪ್ ಮಾಡೋನು ಆರ್ಎಸ್ಎಸ್ ಪ್ರಚಾರಕ ಕಬಾಬ್ ಮಾಡೋನು ಬಿಜೆಪಿ ಚುನಾವಣಾ ಸಮಿತಿ ಸದಸ್ಯ ಈ ರೀತಿ ಕಡೂರಿನ ರಮೇಶ್ ಮತ್ತು ಧನರಾಜ್ ಅನ್ನೋರನ್ನ ಆರ್ಎಸ್ಎಸ್ ಪ್ರಚಾರಕರು ಅಂತ ತರಬೇತಿ ಕೊಟ್ಟು ನಟನೆ ಮಾಡಿಸ್ತಾರೆ ಸಿಸಿಬಿ ಹಿಂದು ನಾಯಕಿ ಚೈತ್ರಾ ಕುಂದಾಪುರ ಅವರನ್ನ ಲಾಕ್ ಮಾಡಿದೆ ಚೈತ್ರಾ ಕುಂದಾಪುರ ಆಶ್ರಯ ಪಡೆದದ್ದು ಯಾರ ಬಳಿ ಗೊತ್ತಾ ಅರೆಸ್ಟ್ ಮಾಡ್ತಾರೆ ಅಂತ ತಿಳಿತಾ ಇದ್ದಂತೆ ಚೈತ್ರಾ ಅಲರ್ಟ್ ಹಾಗಾದ್ರೆ ಆಕೆ ಯಾರ ಬಳಿ ಆಶ್ರಯ ಪಡೆದಿದ್ರು ಸಿಸಿಬಿ ಚೈತ್ರಾ ಕುಂದಾಪುರನ ಲಾಕ್ ಮಾಡಿದ್ದೆಲ್ಲಿ ಕಾಂಗ್ರೆಸ್ ನಾಯಕಿಯ ಮನೆಯಲ್ಲಿ ಆಶ್ರಯ ಪಡೆದಿದ್ರ ಚೈತ್ರಾ ಚೈತ್ರಾ ಕುಂದಾಪುರಗೆ ಹಾಗಿದ್ರೆ ಕಾಂಗ್ರೆಸ್ ನಾಯಕಿಯ ಲಿಂಕ್ ಇದೆಯಾ ಮುಸ್ಲಿಮರ ಮೇಲೆ ದ್ವೇಷ ಕಾರ್ತಾ ಇದ್ದಂತಹ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಂತಹ ಚೈತ್ರಾಗೆ ಮುಸ್ಲಿಮರ ಮನೆಯಲ್ಲೇ ಆಶ್ರಯನ ಉಡುಪಿಯ ಕಾಂಗ್ರೆಸ್ ನಾಯಕಿಯೊಬ್ಬರ ನಿವಾಸದಲ್ಲಿ ಚೈತ್ರಾಗೆ ಆಶ್ರಯ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ ಏನು ಕೇಳಿದ್ರು ಕಾಂಗ್ರೆಸ್ ಕಡೆ ಬೊಟ್ಟು ಮಾಡ್ತಿದ್ದಾರೆ ಚೈತ್ರಾ ಇವಾಗೇನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್ ಸಿಸಿಬಿ ಈಗ ಚೈತ್ರಾ ಕುಂದಾಪುರನ್ನ ಅರೆಸ್ಟ್ ಮಾಡಿದೆ ವಂಚನೆಯ ಪ್ರಕರಣದಲ್ಲಿ ಆದರೆ ಆಕೆ ಅರೆಸ್ಟ್ ಆದಂತಹ ಜಾಗ ನೋಡ್ತಾ ಹೋದರೆ ಕಾಂಗ್ರೆಸ್ ನಾಯಕಿಯ ಮನೆಯಲ್ಲಿ ಆಕೆಗೆ ಆಶ್ರಯ ಸಿಕ್ಕಿತ್ತ ಏನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಆ ಪ್ರತಿಮಾ ಅಂದ್ರೆ ಸಿಸಿಬಿ ಮೂಲಗಳು ಹೇಳ್ತಿರುವಂತ ಪ್ರಕಾರ ಉಡುಪಿಯ ಕಾಂಗ್ರೆಸ್ ನಾಯಕಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರು ಆಶ್ರಯ ಪಡೆದಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇದ್ರು ಲಭ್ಯ ಆಗ್ತಿರುವಂಥದ್ದು ಅಂದರೆ ಇದು ಸಿಸಿಬಿಯ ಒಂದು ಮೂಲಗಳು ಹೇಳ್ತಿರುವಂಥದ್ದು ಕಾಂಗ್ರೆಸ್ ನಾಯಕಿಯ ಒಬ್ಬರ ಮನೆಯಲ್ಲೇ ಇವರು ಆಶ್ರಯವನ್ನು ಪಡೆದಿದ್ರು ಅವ್ರಿಗೂ ಮತ್ತು ಇವ್ರಿಗೂ ಆ ಒಂದು ನಾಯಕಿಗೂ ಮತ್ತು ಚೈತ್ರಕುಂದೂಪರಿಗೂ ಕೂಡ ಈ ಹಳೆ ಒಂದು ಸ್ನೇಹ ಕೂಡ ಇತ್ತು ಹಿಂದಿನಿಂದಲೂ ಕೂಡ ಇಬ್ಬರು
ಫ್ರೆಂಡ್ಸ್ ಆಗಿದ್ರು ಅವರ ಆಶ್ರಯ ಪಡೆದಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಿರುವಂತದ್ದು. ಆದ್ರೆ ಇದೀಗ ಅವರನ್ನ ಅರೆಸ್ಟ್ ಮಾಡಿ ಆ ಒಂದು ಪ್ರೊಸೀಜರ್ ಅನ್ನ ಸಿಸಿಬಿ ಅಧಿಕಾರಿಗಳು ಮುಗಿಸಬೇಕಿರೋದ್ರಿಂದ ಆಕೆಯನ್ನ ರಸ್ತೆ ಮುಖಾಂತರ ಬೆಂಗಳೂರಿಗೆ ಕರೆ ತರ್ತಿರುವಂತದ್ದು. ಕರೆ ತಂದು ಒಂದು ಸಂಜೆ ವೇಳೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವರನ್ನ ವಶಕ್ಕೆ ಪಡೆಯುತ್ತಾರೆ. ಆನಂತರ ಆಶ್ರಯದ ಬಗ್ಗೆ ಯಾವೆಲ್ಲ ಒಂದು ಡೀಟೇಲ್ಸ್ ಲಭ್ಯ ಆಗುತ್ತೆ ಅಂದರೆ ಅವ್ರ ಮನೆಯ ಬಳಿ ಇರುವಂತಹ ಒಂದು CCTV ಇರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಒಂದು ಸಾಕ್ಷಿಗಳ ಲಭ್ಯವಾಗಿದ್ದೇ ಇದ್ದಲ್ಲಿ ಅವ್ರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟು ಒಂದು ವಿಚಾರಣೆಗೆ ಕರೆಯುವಂತಹ ಒಂದು ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಯಾವುದೇ ಒಂದು ಪ್ರಕರಣದಲ್ಲಾಗಿರ್ಬೋದು ಆರೋಪಿಗೆ ಶೆಲ್ಟರಿಂಗ್ ಕೊಡೋದು ಕೂಡ ಅಪರಾಧ ಆಗುತ್ತೆ. ಹೀಗಾಗಿ ಆ ಒಂದು ನಾಯಕಿಯ ಶೆಲ್ಟರಿಂಗ್ ಬಗ್ಗೆ ಕೆಲವೊಂದು CCB ಅಧಿಕಾರಿಗಳು ಕೂಡ ಸಾಕ್ಷ್ಯವನ್ನು ಕಲೆ ಹಾಕೊಳ್ತಾ ಇದೆ. ಒಂದು ವೇಳೆ ಆ ಬಗ್ಗೆ ಒಂದು ಸಾಕ್ಷಿ ಸಿಕ್ಕಿದ್ದಾಗಲಿ ಅವರನ್ನು ಕೂಡ ಒಂದು ವಿಚಾರಣೆಗೆ ಕರೆಸುವಂತಹ ಎಲ್ಲ ರೀತಿಯಾದಂತಹ ಒಂದು ಸಾಧ್ಯತೆಗಳಿದೆ. ಅಂದರೆ ಈಗಷ್ಟೇ ಒಂದು ಮಾಹಿತಿ ಸಿಕ್ತಿರುವಂತಹ ಪ್ರಕಾರ ಚೈತ್ರಾ ಕುಂದಾಪುರ ಅವರನ್ನು 3 ಗಂಟೆ ಹೊತ್ತಿಗೆ ಬೆಂಗಳೂರಿಗೆ CCB ಅಧಿಕಾರಿಗಳು ಕರೆತರ್ತಾರೆ. ಸಂಜೆ ವೇಳೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವರನ್ನು ವಶಕ್ಕೆ ಪಡೆಯುವಂತಹ ಎಲ್ಲ ರೀತಿಯಾದಂತಹ ಒಂದು ಚಾನ್ಸಸ್ ಇರುವಂಥದ್ದು. ಅಂದರೆ ಈ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ರು ಆರೋಪಿಗಳು, ಯಾವೆಲ್ಲ ಒಂದು ಪ್ಲಾನನ್ನು ಮಾಡಿಕೊಂಡು ಈ ರೀತಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ವಂಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಿರೋದಂಥದ್ದು, ಮತ್ತು ಸಾಕ್ಷಿಗಳನ್ನು ಕೂಡ ಪೊಲೀಸರು CCB ಅಧಿಕಾರಿಗಳು ಕಲೆ ಹಾಕೊಳ್ತಿರುವಂಥದ್ದು. ಸೋಫಾರ್ ಇಲ್ಲಿ ತನಕವೂ ಕೂಡ ಕಾಂಗ್ರೆಸ್ನ ಒಬ್ಬರು ಮುಸ್ಲಿಂ ನಾಯಕಿ ಒಂದು ಶೆಲ್ಟರಿಂಗ್ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೇಳಬರ್ತಾ ಇದೆ. ಹೀಗಾಗಿ ಆ ಒಂದು ಶೆಲ್ಟರಿಂಗ್ ಬಗ್ಗೆ ಯಾವೆಲ್ಲ ಒಂದು ಸಾಕ್ಷಿಗಳು ಸಿಗುತ್ತೆ ಅನ್ನೋದನ್ನ ಪೊಲೀಸರು ಕೂಡ ಕಲೆ ಹಾಕೊಳ್ತಿರುವಂಥದ್ದು. ಪ್ರತಿಮಾ, ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಚೇತನ್, ಯಾಕಂದ್ರೆ ಸದಾ ಅವರ ಭಾಷಣಗಳಲ್ಲಿ ಮುಸ್ಲಿಮರ ಮೇಲೆ ದ್ವೇಷ ಕಾರ್ತಾ ಇದ್ದಂತಹ ಚೈತ್ರ ಈ ರೀತಿ ಮುಸ್ಲಿಂ ನಾಯಕಿ ಕಾಂಗ್ರೆಸ್ ನಾಯಕಿಯ ಮನೆಯಲ್ಲಿ ಆಶ್ರಯ ಪಡೆದಿದ್ರು ಅಂತಂದ್ರೆ ನಿಜಕ್ಕೂ ಅಚ್ಚರಿಯ ವಿಚಾರ. ಆದ್ರೆ ಈಗ ಆಕೆನ ಕೇಳಿದ್ರೆ ಏನ್ ಕೇಳಿದ್ರು ಕೂಡ ಕಾಂಗ್ರೆಸ್ನತ್ತ ಬೊಟ್ಟು ಮಾಡ್ತಾ ಇದಾರಂತೆ. ಹೌದಾ? ಹೌದು ಹೌದು, ಯಾಕಂದರೆ ವಿಚಾರಣೆ ವೇಳೆ ಅಂದರೆ ಅರೆಸ್ಟ್ ಮಾಡಿದಾಗಿಂದನೂ ಕೂಡ ಹಿಂದೂ ಹೋರಾಟಗಾರನನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿನೇ ಈ ಒಂದು FIR ಆಗಿರುವಂಥದ್ದು, ನನ್ನನ್ನು ಅರೆಸ್ಟ್ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಅಷ್ಟೇ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅಂದರೆ CCB ಬಂಧನದ ವೇಳೆಯೇ ಚೈತ್ರಾ ಕುಂದಾಪುರ ಅವರು ಒಂದು ಹೈಡ್ರಾಮವನ್ನು ನಡೆಸಿದ್ರು. ಅಂದರೆ ಇನ್ನೊಂದು ವಿಚಾರ ಏನು ಹೇಳೋದಾದರೆ, ಈ ಶೆಲ್ಟ್ರಿಂಗ್ ಕೊಟ್ಟಂತಹ ಆಕೆಯ ಏನು ಶೆಲ್ಟ್ರಿಂಗ್ ಕೊಟ್ಟಂತಹ ಕಾಂಗ್ರೆಸ್ ನಾಯಕಿ ಏನಿದ್ದಾರೆ, ಆ ಒಂದು ಕಾಂಗ್ರೆಸ್ ನಾಯಕಿ ಮತ್ತು ಚೈತ್ರಾ ಕುಂದಾಪುರ ಈ ಹಿಂದಿನಿಂದಲೂ ಕೂಡ ಸ್ನೇಹಿತರು, ಒಂದೇ ಕಡೆ ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.